ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಾದ್ಯಂತ ಎರೆ ಭಾಗದ ರೈತರು ಕಡಲೆಯನ್ನ ಕಟಾವು ಮಾಡಿ ಹೊಲದಲ್ಲಿ ಕೂಡಿಟ್ಟು ರೈತರು ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಕಾಯುತ್ತಾ ಕುಳಿತಿದ್ದಾರೆ. ಅದಕ್ಕಾಗಿ ಒಂದು ವಾರದ ಒಳಗೆ ರಾಜ್ಯದಾದ್ಯಂತ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಬೇಕು. ಹೌದು, ಇದರ ಜೊತೆಗೆ 2019-2020 ಸಾಲಿನಿಂದ ಇಲ್ಲಿಯವರೆಗೂ ಕೂಡ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಂದಿರುವುದಿಲ್ಲ. ಸರ್ಕಾರ ರೈತರಿಗೆ ಬೆಳೆ ವಿಮೆ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ರೈತರ ಹಕ್ಕು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಹಾಗೂ ಕೊಪ್ಪಳ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ಇವರು ಶನಿವಾರ ದಿವಸ ಕೂಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಮುರಳೀಧರ್ ರಾವ್ ಕುಲಕರ್ಣಿ ಇವರ ಮೂಲಕ ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆಯಲ್ಲಿ ರೈತ ಸಂಘದ ಮನವಿಯನ್ನು ಸ್ವೀಕರಿಸಿದ ನಂತರ ಕೂಕನೂರು ತಹಸೀಲ್ದಾರರಾದಂತಹ ಮುರಳೀಧರ್ ರಾವ್ ಕುಲಕರ್ಣಿ ಅವರು ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿಗಳು ಕಳುಹಿಸುತ್ತಾರೆ ಎಂದು ಮುರಳೀಧರ್ ರಾವ್ ಕುಲಕರ್ಣಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಬರುವ ಎಲ್ಲ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಶೀಘ್ರದಲ್ಲಿ ಪ್ರಾರಂಭಿಸಬೇಕು. ರೈತರು ಖಾಸಗಿ ಮಾರುಕಟ್ಟೆಯಲ್ಲಿ 4,500 ರೂಪಾಯಿಯಂತೆ ರೈತರು ದಲ್ಲಾಳಿಗಳ ಪಾಲು ಆದ ಮೇಲೆ ಸರ್ಕಾರ ಖರೀದಿ ಕೇಂದ್ರವನ್ನು ತೆರೆದರೆ ನಂತರ ರೈತರಿಗೆ ಏನು ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ಕೂಡಲೇ ಕಡಲೆ ಬೆಳೆ ಕೇಂದ್ರವನ್ನು ತೆರೆಯಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಳಕಪ್ಪ ಕ್ಯಾದಿ ಗುಂಪಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 3 ವರ್ಷದಲ್ಲಿ ಜಿಲ್ಲೆಯ ರೈತರು ಅತಿವೃಷ್ಟಿಯಿಂದ ಬೆಳೆಯನ್ನು ಕಳೆದುಕೊಂಡು ಹಾಳಾಗಿದ್ದಾರೆ. ರೈತರು ಸಾಲ ಶೂಲ ಮಾಡಿ ಭೂಮಿಗೆ ಖರ್ಚು ಮಾಡಿ ರೈತರು ಬೇಸತ್ತು ಹೋಗಿದ್ದಾರೆ. ಅದಕ್ಕೆ ರೈತರಿಗೆ ಸರ್ಕಾರದಿಂದ ಯಾವ ಸೌಲಭ್ಯವೂ ಬಂದಿರುವುದಿಲ್ಲ. ಅದಕ್ಕಾಗಿ ನೊಂದ ರೈತರಿಗೆ ಬೆಳೆ ವಿಮೆಯನ್ನು ರೈತರ ಖಾತೆಗೆ ಜಮಾವಣೆ ಮಾಡಬೇಕು. ಇದರ ಜೊತೆಗೆ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಗೆ 25 ಕ್ವಿಂಟಾಲ್ ಕಡಲೆ ಖರೀದಿಸಬೇಕು. 1 ಕ್ವಿಂಟಾಲ್ ಕಡಲೆಗೆ 8,500 ರಿಂದ 10,000 ರೂಪಾಯಿ ಅಂತೆ ಕಡಲೆ ಖರೀದಿಸಬೇಕೆಂದು ಕೂಕನೂರು ತಾಲೂಕಾ ರೈತ ಸಂಘದ ಅಧ್ಯಕ್ಷರಾದಂತಹ ಹನುಮಂತಪ್ಪ ಮುತ್ತಾಳ್ ಅವರು. ನಾನು ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ರಾಜ್ಯದಲ್ಲಿ ಈಗಾಗಲೇ ಕಡಲೆ ಬೆಳೆ ಕಟಾವಿಗೆ ಬಂದಿರುತ್ತದೆ. ಪ್ರತಿ ವರ್ಷದಂತೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತದೆ. ಆದರೆ ಬೆಂಬಲ ಬೆಲೆ ಘೋಷಣೆ ಕಟಾವಾಗಿ ಎಲ್ಲ ಬೆಳೆ ಮಾರ್ಕೆಟ್ಗೆ ಹೋದ ನಂತರ ಘೋಷಣೆ ಮಾಡುತ್ತದೆ. ಈ ಸಲ ಹಾಗಾಗಬಾರದು. ಈ ಸಲ ಏನೈತೆ, ಕಟಾವು ಆಗುವ ಪೂರ್ವದಲ್ಲಿ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಯಾಕಂದ್ರೆ ಈ ವರ್ಷ ನಮ್ಮ ರೈತರು ಅತಿವೃಷ್ಟಿಯಿಂದ ಬಹಳ ನಷ್ಟವನ್ನು ಅನುಭವಿಸಿದ್ದಾರೆ. ಹೀಗಾಗಿ ನಮ್ಮ ರೈತರ ಬೆಳೆಗೆ ಕನಿಷ್ಠ 8,500 ರಿಂದ 10,000 ವರೆಗೆ ತಾವು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ನಮ್ಮ ರೈತರಿಗೆ ಲಾಭ ಆಗುತ್ತದೆ. ಇಲ್ಲ ಅಂದ್ರೆ ನಮ್ಮ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಂತೀನಿ, ಬೇಗನೆ ತಾವು ಕಡಲೆ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕೆಂದು ವಿನಂತಿ. ಏನಪ್ಪ ಅಂದ್ರೆ ಇವತ್ತಿನ ದಿನ ಕಡಲೆ ಕಟಾವು ಬಂದಿದೆ. ಅದಕ್ಕೆ ದಯವಿಟ್ಟು ಏನಪ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ದಯವಿಟ್ಟು ಏನಪ್ಪ ಅಂದ್ರೆ ಮುಂದೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕು. ಎಲ್ಲ ಮುಗಿದ ಮೇಲೆ ಏನಪ್ಪ ಅಂದ್ರೆ ಕಟಾವು ಆದ್ಮೇಲೆ ಅರ್ಧ ಬೆಳೆಯನ್ನು ಕೊಟ್ಟ ಮೇಲೆ ಆಮೇಲೆ ಘೋಷಣೆ ಮಾಡೋದ್ರಿಂದ ರೈತರಿಗೆ ಲಾಭ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಕಟಾವು ಮಾಡಿದ ಕೂಡಲೇ ಈಗಲೇ ಬೆಂಬಲ ಬೆಲೆಯನ್ನು ಸೂಚಿಸಬೇಕು. 2019 ಮತ್ತು 2021 ಸಾಲಿನಲ್ಲಿ ಇವತ್ತು ಏನಪ್ಪ ಅಂದ್ರೆ ಬೆಳೆ ಮತ್ತು ಬೆರ ಅಲ್ಲಿ ಏನಪ್ಪ ಪಲ್ಸ್ ಬಿಮಾ ಯೋಜನೆ ಕೂಡ ನಿಲ್ಲಾಗಿದೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತರಿಗೆ ಪರಿಹಾರವನ್ನು ಒದಗಿಸಬೇಕಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ ಸಂಘ. ಈಗಾಗಲೇ ಕಡ್ಲಿ ರೈತರು ಕಿತ್ತಾರ, ನಾ ಕಿತ್ತಾರ ಅಂತೇಳಿ ನಾವು ಏನ್ ಮಾಡ್ಬಿಟ್ಟು ಇವತ್ತು ಒಂದು ಮನವಿ ಇವತ್ತು ಸ್ಥಳೀಯ ಸಚಿವರಿಗೆ ಒಂದು 17ನೇ ತಾರೀಕಿಗೆ ಮನವಿ ಸಲ್ಲಿಸಿದ್ವಿ. ಈಗಾಗಲೇ ಇವತ್ತು ಇಂದು ನಾವು ಇವತ್ತು ಮುಖ್ಯ ಯಾರು ತಹಸೀಲ್ದಾರ್ ಮೂಲಕ ನಾವು ಬಸವರಾಜ್ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿಯವರಿಗೆ ಸರ್ಗೆ ನಾವು ಇವ್ರ ಮುಖಾಂತರ ಹೋಗ್ಲಿ ಅಂತ ಮನವಿ ಸಲ್ಲಿಸಿದ್ದೀವಿ. ಯಾಕಂದ್ರೆ ಈ ಶೀಘ್ರದಲ್ಲಿ ನಾವು ಮನವಿ ಅವ್ರ ಗಮನಕ್ಕೆ ತಂದ್ರೆ ಸರ್ಕಾರ ಗಮನಕ್ಕೆ ತಂದ್ರೆ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೀತಾರ ಅಂತ ಅಂದು ಮಾಡಿವಿ. ಕೂಲಿಯಾಳಿಂದು ಎಣ್ಣೆ ಖರ್ಚು ಹೆಚ್ಚಾಗ್ಯವು. 8,500 ರಿಂದ 10,000 ವರೆಗೆ ನಾವು ಖರೀದಿ ಕೇಂದ್ರ ತೆರೀಬೇಕು. ಒಬ್ಬ ರೈತರಿಗೆ 20 ಕ್ವಿಂಟಲ್ ಅನ್ನುವರೆಗೆ ಖರೀದಿ ಮಾಡ್ಕೋಬೇಕು. ಆಮೇಲೆ ಇವತ್ತು ಬೆಳೆ 19-20ರವರೆಗೆ ಇಲ್ಲಿವರೆಗೂ ಬೆಳೆ ಬಂದಿಲ್ಲ, ಬೆಳೆ ಜಮಾ ಮಾಡಬೇಕು. ಶೀಘ್ರದಲ್ಲಿ ಜಮಾ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತಾ, ಇಲ್ಲಿಲ್ಲ ಅಂದ್ರೆ ರೈತರು ಏನೈತೆ ಆತ್ಮಹತ್ಯೆ ಮುಂತಾಕಾರ. ಯಾಕಂದ್ರೆ ಈ ವರ್ಷ ಎಲ್ಲ ಕಡೆ ಇದಾಗಿ ಸಾಯ್ತಾರ. ಅದಕ್ಕೆ ಶೀಘ್ರದಲ್ಲಿ ಮಾಡಿದ್ರೆ ಸರ್ಕಾರ ಇವ್ರನ್ನ ರೈತರನ್ನ ಉಳಿಸ್ಬೇಕಂತ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರ, ಪ್ರತಿ ವರ್ಷ ಈಗ ಕಡ್ಲಿ ಬೆಳೆ ಎಲ್ಲ ಕಟಾವ್ ಆದ್ಮೇಲೆ
मारिन मेले बेंबल बेले घोषणे मार्तिद्रु रैतरिगे आदष्टु बेग ಈಗ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಖರೀದಿ ಕೇಂದ್ರ ತಗದ್ರ ರೈತರಿಗೆ ಒಳ್ಳೇದಾಗುತ್ತೆ ಯಾಕಪ್ಪ ಅಂತಂದ್ರೆ ಈಗ ಒಂದು ಆಳಿನ ಕೂಲಿ 300 ರೂಪಾಯಿ ಇದೆ ಈಗ ಎಣ್ಣೆ ಬೀಜ ಗೊಬ್ಬರ ಎಲ್ಲ ಲೆಕ್ಕ ತಗದ್ರೆ ರೈತರಿಗೆ ಏನು ಉಳಿಯಲ್ಲ ಆದಷ್ಟು ಬೇಗ ನಾನು ಏನು ಹೇಳ್ತೀನಿ ಸರ್ಕಾರಕ್ಕೆ ಅಂತಂದ್ರೆ ಶೀಘ್ರದಲ್ಲಿ ಈ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ತಗನಪ್ಪ ಅಂತಂದ್ರೆ ಇದು ರೈತರಿಗೆ ಒಂದು ಒಳ್ಳೇದು ಮಾಡಿದಾಗುತ್ತೆ ಅದಕ್ಕೆ ದಯವಿಟ್ಟು ಸರ್ಕಾರ ಗಮನ ಹರಿಸಿ ಖರೀದಿ ಕೇಂದ್ರ ತೆಗಿಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ರೈತರಿಗೆ ಎಲ್ಲಾ ಕಷ್ಟಗಳನ್ನು ಬಾಳ ಬಂದು ಬಿಟ್ಟಿದ್ದಾವೆ ಅವರಿಗೆ ಎಷ್ಟೇ ದುಡಿದ್ರೂ ಕೂಡ ಎಷ್ಟೇ ಮಾಡಿದ್ರೂ ಕೂಡ ಲಕ್ಷಣನೇ ಅವರು ಕಣ್ಣಿಗೆ ಕಾಣಕತ್ತಿದ್ರೆ ಲಾಭ ಅಂತೂ ಇಲ್ಲ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಅವರಿಗೆ ಬಾಳ ಕಷ್ಟ ಬಾಳ ಬಂದಿದೆ ನಾವು ಸಿದ್ದರು ನಾವು ರಾಮ ಭಕ್ತರು ಆದರೂ ಕೂಡ ನಮ್ಮಲ್ಲಿ ಕೂಡ ಕೆಲವೊಂದು ವಿಷಯ ಹೇಳಿದೀವಿ ಕೂಡ ಅವರಿಗೆ ಬಲ ಇಲ್ಲ ಅವರಿಗೆ ಎಲ್ಲದರಲ್ಲಿ ಬಲ್ಲ ಲಕ್ಷಣನೇ ಬಂದೈತೆ ಕರೆ ಲಾಭ ಇಲ್ಲ ರೈತರಿಗೆ ಚಲೋ ಆಗಲಿ ಗವರ್ನಮೆಂಟ್ ಲಿಂದ ಒಂದು ಆದಾಯ ರೈತರಿಗೆ ಚಲೋ ಆಗಿ ಅವರು ಒಳ್ಳೆದಾದ್ರೆ ನಮಗಂತೂ ತನ್ನ ರೈತರಿಂದ ಒಂದು ಪ್ರಸಾದ ಇಷ್ಟೇ ಅವರಿಗೆಲ್ಲ ಚಲೋ ಆಗಿ ಅವರ ಮನೆಗೆ ಅವರ ಲಕ್ಷ್ಮಿಗೆ ಅವರು ಮಾಡೋ ಕೆಲಸಗಳಲ್ಲಿ ಅವರೆಲ್ಲ ಒಳ್ಳೆದಾಗಲಿ ರೈತರಿಗೆ ಗವರ್ನಮೆಂಟ್ ಲಿಂದ ಅವರಿಗೆ ಕಷ್ಟದಲ್ಲಿ ಬಂದ್ರಲ್ಲ ರೈತರು ಅವರಿಗೆ ಚಲೋ ಆಗಿ ಅವರ ಜೀವನ ಪಾವನ ಆಗಲಿ ಅನ್ನೋದು ಇದು ಬೇನಿಕೆ ನಮ್ಮದು ಅದ್ದೂರ ಆಸೆ ಮಾತನಾಡಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದಂತಹ ಮಯಶಪ್ಪ ಬೇದವಟ್ಟಿ ದೇವಪ್ಪ ತಿಮ್ಮಾಪುರ್ ಅಂದಾನಪ್ಪ ಚಳ್ಳಾರಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ